ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಸಾರ್ವಜನಿಕರು ಸಿಹಿ ತಿಂಡಿ ಹಂಚೋದು ಮತ್ತು ಪಟಾಕಿ ಸಿಡಿಸೋದರ ಮೂಲಕ ಚಂದ್ರಯಾನ 3 ರ ಯಶಸ್ಸನ್ನು ಆಚರಿಸಿದ್ದಾರೆ ಇನ್ನು ಷಣ್ಮುಖ ಗುರಿಕಾರ್ ಮಾತನಾಡಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಯಶಸ್ವಿಯಾಗಿ ಕಾಲಿಟ್ಟ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವೇ ವಿಶ್ವಗುರು ಮತ್ತು ಚಂದ್ರನ ಅಂಗಳಕ್ಕೆ ಕಾಲಿಡಲು ಚಂದ್ರಯಾನದ 3 ಯೋಜನೆಯ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಗಿರೋದು ನಮ್ಮ ದೇಶದ ಹೆಮ್ಮೆಯ ವಿಜ್ಞಾನಿಗಳ ಸಾಧನೆಯಾಗಿದೆ ಈ ಸಾಧನೆಯನ್ನು ಮಾಡಿರುವ ನಮ್ಮ ದೇಶದ ವಿಜ್ಞಾನಿಗಳು ಈ ಸಾಧನೆಯನ್ನು ವರ್ಣಿಸಲು ಶಬ್ದಗಳು ಬರ್ತಿಲ್ಲ ನಮ್ಮ ಭಾರತ ದೇಶದ ಇಸ್ರೋ ವಿಜ್ಞಾನಿಗಳ ಪರಿಶ್ರಮಕ್ಕೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ನಮ್ಮ ವಿಜ್ಞಾನಿಗಳ ಈ ಸಾಧನೆಯನ್ನು ವಿಶ್ವವೇ ನೋಡುತ್ತಿರುವ ಈ ಸಂದರ್ಭದಲ್ಲಿ ಚಂದ್ರನ ಅಂಗಳದಲ್ಲಿ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ನಮ್ಮ ದೇಶದ ವಿಜ್ಞಾನಿಗಳು ವಿಶ್ವಕ್ಕೆ ಭಾರತವೇ ವಿಶ್ವಗುರು ಅಂತ ಸಾಧಿಸಿ ತೋರಿಸಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದರು ಕಿರಣ ಕುಮಾರ ಪೂಜಾರ್ ಎನ್ಕೆಎಸ್ ಟಿವಿ 4 ಅಣ್ಣಿಗೇರಿ ಆದರೆ ಅವತ್ತಿನ ದೈವ ವಶಾತ್ ಆ ಒಂದು ಚಂದ್ರಯಾನ 2 ನಿರೀಕ್ಷೆಯ ಗುರಿಯನ್ನು ತಲುಪಲಾರದೇನೆ ವಿಫಲವಾದಂತ ಒಂದು ದುಃಖದೊಳಗೆ ಇಡೀ ಭಾರತ ರೂಪವನ್ನು ಹಂಚಿಕೊಂಡಿರತಕ್ಕಂತ ಸನ್ನಿವೇಶವನ್ನು ನಾವು ನೀವೆಲ್ಲ ಮರೆತಿಲ್ಲ ಆದರೆ ಅವತ್ತು ಆ ವಿಶ್ವದ ಇಸ್ರೋದ ವಿಜ್ಞಾನಿಗಳ ತಂಡದ ನೇತೃತ್ವ ವಹಿಸಿರತಕ್ಕಂತ ಡಾಕ್ಟರ್ ಶಿವಣ್ಣವರು ಆ ಒಂದು ಹೆಮ್ಮೆಯ ಸಾಧನೆಯನ್ನು ನೋಡಬೇಕು ಅಂತ ಕುಂತಂತ ಸಂದರ್ಭದೊಳಗೆ ಅದು ವಿಫಲವಾದಾಗ ಅತ್ಯಂತ ಭಾವುಕರಾಗಿ ಅವತ್ತು ಆ ಇಸ್ರೋ ಚೇರ್ಮನ್ರು ಬಹಳಷ್ಟು ನೋವನ್ನು ಪಟ್ಟಿದ್ರು ಇಡೀ ದೇಶ ನೋವನ್ನು ಪಟ್ಟಂತ ಸನ್ನಿವೇಶ ಅವತ್ತು ಆ ಸಂದರ್ಭದೊಳಗೆ ಖುದ್ದಾಗಿ